ಸ್ನೇಹ ಗಣೇಶ್. ಮೊನ್ನೆ ನಮ್ಮ ಆನಿವರ್ಸರಿ ಆಯ್ತು, ಅವಾಗ ನಮ್ಗೆ ಏನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಡ್ಯೂಟಿ ಇತ್ತು, ಸೊ ಆದ ಕಾರಣ ಏನು ಅಷ್ಟೊಂದು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಿಲ್ಲ. ಫ್ರೆಂಡ್ಸ್ ಒಂದು ಬಂದ್ಬಿಟ್ಟು ಜಸ್ಟ್ ಒಂದು ಕೇಕ್ ಅನ್ನ ಕಟ್ ಮಾಡಿ ಪಾಪ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಅನ್ನ ಮಾಡಿದ್ರು. ಪೊಪ್ಪ ಪೊಪ್ಪ ಅಂತ ಬಂದ ಹಾಗೆ. ಈ ಆನಿವರ್ಸರಿ ನಮ್ಗೆ ಏನಕ್ಕೆ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರೆ, ಅರೋ ಅರೋ ತುಂಬಾ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ, ನಾವು ಮದ್ವೆ ಆಗಿ 6 ಇಯರ್ಸ್ ಕಂಪ್ಲೀಟ್ ಆಯ್ತು. ಆ 6 ಇಯರ್ಸ್ ಅಲ್ಲಿ ನಾವು ಫಸ್ಟ್ ಟೈಮ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ಈ ಆನಿವರ್ಸರಿ ತುಂಬಾ ಸ್ಪೆಷಲ್. ಆಮೇಲೆ ಕೆಲವೊಂದು ಅರೇಂಜ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಆಗದಿಂದ ಕೇಳ್ತಿದ್ದಾರೆ ಏನ್ ಮಾಡ್ತಿದ್ಯಾ ಅಂತ. ಸೊ ಅವರನ್ನ ಆಚೆ ಹಾಕಿ ನಾನು ರೂಮ್ ಒಳಗಡೆ ಕೆಲವೊಂದು ಅರೇಂಜ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ಎಷ್ಟಾಗುತ್ತೆ ಅಂತ. ಹಾಗೆ ನಾನೊಂದು ಅವ್ರಿಗೆ ಒಂದು ಕ್ಯೂಟ್ ಆಗಿರುವ ಗಿಫ್ಟ್ ಅನ್ನು ಕೂಡ ರೆಡಿ ಮಾಡಿದ್ದೀನಿ. ಈ ಆನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ನಾನು 1 ಮಂತ್ ಇಂದ ಪ್ರಿಪೇರ್ ಮಾಡ್ತಾ ಇದ್ದೀನಿ. 1 ಮಂತ್ ಇಂದ ಪ್ರಿಪೇರ್ ಅಂದ್ರೆ ಯೋಚನೆ ಮಾಡ್ತಿದ್ದೆ ಯಾವ ತರ ಮಾಡ್ಬೋದು, ಏನ್ ಮಾಡ್ಬೋದು. ಹಾಗೆ ನನ್ಗೆ ಸ್ವಲ್ಪ ಕ್ರಾಫ್ಟ್ ವರ್ಕ್ ಅಂದ್ರೆ ತುಂಬಾ ಇಷ್ಟ. ಸೊ ಏನ ನನ್ಗೆ ಏನಾದ್ರೂ ಯಾರಿಗಾದ್ರು ಗಿಫ್ಟ್ ಕೊಡ್ಬೇಕು ಅಂದ್ರೆ ನಾನೇ ನನ್ನ ಕೈಯಾರೆ ಅದನ್ನ ಮಾಡಿಕೊಡ್ತೀನಿ. ಸೊ ಹಾಗಾಗಿ ನಾನು ಕೂಡ ನನ್ನ ಹಸ್ಬೆಂಡಿಗೆ ಕೆಲವೊಂದು ಗಿಫ್ಟ್ ಅನ್ನ ಮಾಡಿದ್ದೇನೆ. ಸೊ ಈ ತರ ಒಂದು ಫ್ರೇಮ್ ಅನ್ನ ಕೂಡ ಮಾಡಿದ್ದೇನೆ. ಇದರಲ್ಲಿ ಇವಾಗ ಏನಾದ್ರೂ ಬರಿಬೇಕು. ಇದು ಕೇಕ್ದು ಇದು ಬಾಕ್ಸ್ ಇತ್ತಲ್ಲ, ಅದನ್ನ ರೌಂಡ್ ಆಗಿ ಕಟ್ ಮಾಡಿ ಆ ತರ ಮಾಡಿದ್ದೇನೆ. ಮತ್ತೆ ನನ್ಗೆ ಮಾಡ್ಲಿಕ್ಕೂ ಕೂಡ ಟೈಮ್ ಇಲ್ಲ. ಈ ತರ ಅರೇಂಜ್ಮೆಂಟ್ ಯಾಕಂದ್ರೆ ಮಕ್ಳು ಇರ್ತಾರೆ, ಮಕ್ಕಳು ಏನು ಮಾಡ್ಲಿಕ್ಕೆ ಬಿಡುದಿಲ್ಲ, ಗಲಾಟೆ ಮಾಡ್ತಾ ಇರ್ತಾರೆ ನೋಡಿ. ಇವಾಗ ಸಹ ಕೂಡ ನೋಡಿ, ಕ್ಲೀನ್ ಮಾಡಿದಷ್ಟು ಪುನಃ ಗಲೀಜು ಮಾಡ್ತಾರೆ. ಸೊ ಆದ ಕಾರಣ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ನಾನು ಅವ್ರಿಗೊಂದು ಕ್ಯೂಟ್ ಆಗಿರುವಂತಹ ಒಂದು ಗಿಫ್ಟ್ ಅನ್ನ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿ ಅಲ್ಲ, ತರಿಸಿ ಆಲ್ರೆಡಿ ಇಟ್ಟಿದ್ದೇನೆ ಅಲ್ಲಿ. ಸೊ ಅದು ಸಾಯಂಕಾಲ ಬರುತ್ತೆ. ಅದೆಂತ ಗಿಫ್ಟ್ ಅಂತ ಅವರಿಗೂ ಒಂದು ಏನಾಯ್ತು ಬಂಗಾರಿ, ಅವರಿಗೂ ಒಂದು ಐಡಿಯಾ ಇಲ್ಲ. ಸೊ ಆ ತರ ಗಿಫ್ಟ್ ಅನ್ನೊಂದು ರೆಡಿ ಮಾಡಿ ಇಟ್ಟಿದ್ದೇನೆ. ಮಗಳು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈಗ ನನ್ನ ಹಸ್ಬೆಂಡ್ ಆಚೆ ಹೋಗಿದ್ದಾರೆ. ಸೊ ಅವ್ರು ಬರುವ ಮುಂಚೆ ಕೆಲವೊಂದು ಅರೇಂಜ್ಮೆಂಟ್ ಅನ್ನೆಲ್ಲ ಮಾಡಬೇಕು. ಸೊ ಓಕೆ, ಶುರು ಮಾಡೋಣ. ಬಾಯ್ ಬಾಬು, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿ ಬಂಗಾರ. ಕೂಗುತ್ತಿದ್ರು ಹಾಯ್ ಮಾಡುವಂಗೆ ಒಂದು ಹಾಯ್ ಮಾಡ್ತಾಳೆ. ಸೊ ಗಾಯ್ಸ್ ಬನ್ನಿ, ಹೇಗೆ ಏನು ಮಾಡ್ತಾ ಇದ್ದೀನಿ ಅಂತೆಲ್ಲ ವೀಡಿಯೋ ಮಾಡ್ತಾರೆ, ತೋರಿಸ್ತೇನೆ. ಓಕೆ, ಒಂದು ಸಣ್ಣ ಗಿಫ್ಟ್ ಬಾಕ್ಸನ್ನು ತಗೊಂಡಿದ್ದೀನಿ. ಇದರಲ್ಲಿ ಏನಾದರೂ ಚಾಕ್ಲೇಟ್ ಮತ್ತು ಒಂದು ಲೆಟರನ್ನು ಬರೆದಿಟ್ಟಿದ್ದೇನಲ್ವಾ, ಅದನ್ನು ಇದರೊಳಗೆ ಹಾಕಿ ಕೊಡೋಣ ಅಂತ. ಸೊ ಅದ್ರದ್ದು ರೇಟನ್ನು ತೆಗಿತೀನಿ. ಇದರದ್ದು ರೇಟ್ 300 ಪೈಸೆ ಇದೆ. ಸೊ ಅದನ್ನು ತೆಗೆದು ಬಿಡ್ತೇನೆ. ಈ ಚಾಕ್ಲೇಟ್ ಅನ್ನ ತಕೊಂಡಿದ್ದೇನೆ, ಇದನ್ನ ಬಾಕ್ಸ್ ಒಳಗೆ ಹಾಕ್ಲಿ. ಎಲ್ಲ ಒಂದೊಂದಾಗಿ ರೆಡಿ ಮಾಡ್ಕೊಳ್ಳೋಣ. ಮಗ ಹೊರಗಡೆಯಿಂದ ಬೊಬ್ಬೆ ಮಾಡ್ತಿದ್ದಾನೆ, ಬಾಗಿಲನ್ನ ತರ್ತಾ ಇದ್ದಾನೆ. ಸೊ ಅವನ್ನ ಹೊರಗಡೆ ಬಿಟ್ಟಿದ್ದೀನಿ, ಇವಾಗ ಒಂದೊಂದಾಗಿ ರೆಡಿ ಮಾಡ್ಕೊಳ್ಳೋಣ. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮೆಮೊರಿ ಸೇವ್ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಫಾಸ್ಟ್ ಇಟ್ಟಿದೆ. ಬಟ್ ಅದು ಈ ಲೆವೆಲಿಗೆ ಫಾಸ್ಟ್ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅಂತೂ ಒಂದು ಲೆವೆಲಿಗೆ ಬಂದಿದೆ. ಸೊ ಇವಾಗ ನಾನು ಆ ಒಂದು ಫೋಟೋ ಫ್ರೇಮ್ ಮಾಡಿ ಅದರೊಳಗೊಂದು ಏನಾದರೂ ಬರೆಯೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದ ಕಾರಣ ಜಸ್ಟ್ ಲವ್ ಯು ಅಂತ ಬರ್ತಿದ್ದೇನೆ ಅಷ್ಟೇ. ಅದರ ಎಡೆಯಲ್ಲಿ ಮಗಳು ಸಹ ಗಲಾಟೆ ಮಾಡ್ತಿದ್ಲು, ಮಗನೂ ಗಲಾಟೆ ಮಾಡ್ತಿದ್ದ, ಬೊಬ್ಬೆ ಮಾಡ್ತಿದ್ದ. ಅವ್ರನ್ನೂ ಮೇಂಟೈನ್ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಮಾಡ್ತಾ ಇದ್ದೆ. ಸೊ ಒಂದು ಲೆವೆಲ್ಗೆ ಚೆಂದ ಬಂದಿದೆ. ಇವಾಗ ಅದರೊಳಗಡೆ ಲವ್ ಯು ಅಂತ ಬರಿತಾ ಇದ್ದೀನಿ. ಏನಾದರೂ ಒಂದು ಬೇರೆ ಬರೆಯೋಣ ಅಂತ, ಏನಾದರೂ ಥಾಟ್ ಬರೆಯೋಣ ಅಂತ ಅಂದ್ಕೊಂಡೆ. ಬಟ್ ಅದೇ ನಾನು ಹೇಳಿದಾಗ ನನ್ನ ಹ್ಯಾಂಡ್ರೈಟಿಂಗ್ ಚೆನ್ನಾಗಿಲ್ಲ. ಸೊ ಅಷ್ಟಂತೂ ಬರುತ್ತೆ. ಇವಾಗ ಬೆಲೂನ್ ಊದಲಿಕ್ಕೆ ಅಂತೇಳಿ ಊದಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಅಂತೇಳಿ ಒಂದು ಬೆಲೂನ್ ಊದಲಿಕ್ಕೆ ಒಂದು ಪಂಪನ್ನು ತರಿಸಿದೆ. ಬಟ್ ಅದೇನಂದರೆ ಅದು
ಸಾರಿ ಇರಲಿಲ್ಲ, ಅವಾಗ ಅವಾಗವಾಗ ಬಿಟ್ಕೊಳ್ತಾ ಇತ್ತು. ಸೊ 5 ನಿಮಿಷದಲ್ಲಿ ಆಗೋ ಕೆಲಸ 1/2 ಗಂಟೆ ತಗೊಳ್ತು ನನಗೆ, ಬಲೂನ್ ನನ್ನೆಲ್ಲ ರೆಡಿ ಮಾಡಲಿಕ್ಕೆ, ಬಲೂನಿಗೆ ಗಾಳಿ ತುಂಬಿಸ್ಲಿಕ್ಕೆ. ಬಟ್ ಅಂತೂ ಅದು ಒಂದು ಲೆವೆಲಲ್ಲಿ ರೆಡಿ ಆಯಿತು. ಒಂದು 20-30 ಬೆಲೂನನ್ನು ಹೀಗೆ ಗಾಳಿ ತುಂಬಿಸಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಅದನ್ನು ನನ್ನ ಐಡಿಯಾ ಏನಪ್ಪ ಅಂತೇಳಿದ್ರೆ ಮೇಲ್ಗಡೆ ಗೋಡೆಗೆ ಅಂಟಿಸುವ ಅಂತ. ಸೊ ಅದಕ್ಕೆ ಬರೀ ಗೋಡೆಗೆ ಅಂಟಿಸಿದ್ರೆ ಅದಷ್ಟೊಂದು ಲುಕ್ ಆಗಿರಲ್ಲ, ಆ ಬಲೂನ್ದು ಕೆಳಗಡೆ ಏನಾದರೊಂದು ನೇತಾಡುವಂತಹ ರಿಬ್ಬನ್ ಏನಾದರೂ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದೆ. ಸೊ ರಿಬ್ಬನ್ ಇತ್ತು ನನ್ನ ಜೊತೆ, ಸ್ಟಾಕ್ ಇತ್ತು. ಸೊ ಅದನ್ನು ನಾನು ಇವಾಗ ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ಆಗ ಅದು ಬಲೂನ್ ಕೂಡ ನೋಡಲಿಕ್ಕೆ ಚೆನ್ನಾಗಿ ಚೂರು ಲುಕ್ ಆಗಿರುತ್ತೆ. ಅದರ ಎಡೆಯಲ್ಲಿ ಮಗಳು ಅವಳ ಕೆಲಸನ ಮಾಡ್ತಾ ಇದ್ದಾಳೆ. ಮಗನ ಆಚೆ ಹಾಕಿದ್ದೀನಿ, ರೂಮಿಂದ ಆಚೆ ಹಾಕಿದ್ದೀನಿ. ಸೊ ಮಗಳು ನನ್ನ ಜೊತೆ ಇದ್ದಾಳೆ. ಅವಳು ಅವಳ ಪಾಡಿಗೆ ಈ ಥರ ಏನಾದರೂ ಒಂದು ಕೈಗೆ ಕೆಲಸ ಸಿಕ್ಕಿದರೆ ಅವಳ ಪಾಡಿಗೆ ಅವಳು ಇರ್ತಾಳೆ. ಸೊ ತೊಂದರೆ ಇಲ್ಲ, ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾ ಇದ್ದೆ. ಮಗ ಇದ್ದಿದ್ದರೆ ಅವಳೂ ಆಟಾಡಲ್ಲ, ಇವನು ಅವಳನ್ನು ಆಟಾಡಲಿಕ್ಕೆ ಬಿಡಲ್ಲ, ಇವನು ಆಟಾಡಲ್ಲ, ಅಷ್ಟು ಉಪದ್ರ ಮಾಡ್ತಾನೆ. ಸೊ ಇವಳು ಆಚೆಂದ ಈಚೆ ಈಚೆಂದ ಆಚೆ ಓಡಾಡಿಕೊಂಡು ಮಿಕ್ಸಿ, ಅವಳದು ಮೇಯ್ನಾಗಿ ಅವಳು ಆಟಾಡುವಂಥ ವಸ್ತು ಯಾವುದಪ್ಪ ಅಂದರೆ ಮಿಕ್ಸಿ. ಬೇರೆ ಯಾವುದ್ರಲ್ಲೂ ಅವಳು ಮನೇಲಿ ಆಟಾಡೋದಿಲ್ಲ, ಮಿಕ್ಸಿಯಲ್ಲೇ ಅವಳು ಆಟಾಡೋದು. ಸೊ ಅದನ್ನೊಂದು ಕೊಟ್ಟು ಬಿಟ್ಟು ಅವಳು ಅವಳ ಪಾಡಿಗೆ ಆಟಾಡಿಕೊಂಡು ನೀರು ತುಂಬಿಸ್ಕೊಂಡು ಇರ್ತಾಳೆ. ಸೊ ಆಯಿತು, ನಂದು ಕೂಡ ಬೆಲೂನಿಗೆಲ್ಲ ರಿಬ್ಬನ್ ಕಟ್ಟಿ ಆಯ್ತು. ಇವಾಗ ಇದೆಲ್ಲ ರೆಡಿಯಾಗಿದೆ ನೋಡಿ, ಇಷ್ಟು ಬಲೂನನ್ನು ರೆಡಿ ಮಾಡಿದ್ದೀನಿ. ಇಲ್ಲೊಂದು 10 ಬಲೂನನ್ನು ಮೇಲೆ ಗೋಡೆಗೆ ಅಂಟಿಸ್ತೀನಿ, ಮತ್ತು ಸ್ವಲ್ಪ ಡೆಕೋರೇಷನನ್ನು ಮಾಡ್ತೀನಿ. ಸೊ ಇಷ್ಟು ಇವಾಗ ರೆಡಿ ಮಾಡಿದೆ. ಇವಾಗ ನಾನು ಒಬ್ಬಳೇ ಇರೋದು ಮನೇಲಿ, ನಾನು ಮಗಳು. ಸೊ ಅದನ್ನು ಮಾಡಿದ್ದನ್ನು ಈ ಥರ ಗೋಡೆಗೆ ಅಂಟಿಸ್ತಾ ಇದ್ದೀನಿ. ಫ್ಯಾನನ್ನು ಸಹ ಕ್ಲೀನ್ ಮಾಡೋದು. ನಾವು 1 ತಿಂಗಳಿಂದ ಏನು ಪ್ಲ್ಯಾನ್ ಮಾಡಿರ್ತೀವಿ ಅದು ಯಾವುದೂ ಇದೇ ಇರಲ್ಲ. ಎಕ್ಸ್ಪೆಷಲಿ ನಾನೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅದು ಪಕ್ಕಾ ಫ್ಲಾಪ್ ಆಗ್ತದೆ. ಬಟ್ ಏನಪ್ಪ ಅಂತೇಳಿದ್ರೆ ಇದೆಲ್ಲ ನಂದು ಸಡನ್ ಪ್ಲ್ಯಾನ್. ನಾನು ತುಂಬ ದಿನದಿಂದ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆ ಥರ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ನನಗೆ ಡ್ರಾಯಿಂಗ್ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಈ ಥರ ಸಿಂಪಲಾಗಿ ಏನಾದರೂ ಮಾಡ್ತೀನಿ. ಈ ಹಾರ್ಟಲ್ಲೂ ಅಷ್ಟೇ, ನಾನು ಬಟರ್ಫ್ಲೈ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆ್ಯನಿವರ್ಸರಿ ಆದ ಕಾರಣ ಹಾರ್ಟನ್ನು ಮಾಡಿದ್ದೀನಿ. ಸೊ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ. ಸೊ ಇಷ್ಟು ರೆಡಿ ಆಗಿದೆ ಇವಾಗ, ಇಷ್ಟು ರೆಡಿ ಮಾಡಿದ್ದೀನಿ.
ಇಷ್ಟೆಲ್ಲ ಆದ್ಮೇಲೆ ನಾನು ಲೈಟಿಂಗ್ಸ್ ಅನ್ನು ಕೂಡ ತಗೊಂಡಿದ್ದೆ. ಲೈಟಿಂಗ್ಸ್ ಅನ್ನು ಹೇಗೆ ಹಾಕುದು ಅಂತ ಗೊತ್ತಿರಲಿಲ್ಲ. ಈ ಥರ ಎಲ್ಲ ಹಾಕಿರೋದು ಸ್ವಲ್ಪ ಸಂತೆ ಥರ ಇರ್ತದೆ ಅಂತ ಹೇಳಿಬಿಟ್ಟು ಅದನ್ನು ರೌಂಡ್ ಮಾಡಿ ಈ ಥರನೂ ಒಂದು ಟ್ರೈ ಮಾಡಿದೆ, ಅದನ್ನು ನಂಗೆ ಇಷ್ಟ ಆಗಿಲ್ಲ. ಸೊ ಫೈನಲ್ ಆಗಿ ಅದನ್ನು ರೌಂಡ್ ಮಾಡಿ ಅದನ್ನು ಜಸ್ಟ್ ಫ್ರೇಮಿಗೆ ಮಾತ್ರ ಹಾಕಿದೆ, ಯಾಕಂದರೆ ಇದೇ ನಂಗೆ. ಸೊ ಫೈನಲ್ ಆಗಿ ಇಷ್ಟು ರೆಡಿ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತಾ ಅಂತ. ಅಫ್ಕೋರ್ಸ್ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ವಿರಾಟ್ಸ್ ಕಿಚನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.